ಇವತ್ತಿನ ಪರಿಸ್ಥಿತಿ ಈಗಾಗಲೇ ನಮ್ಮ ಕಲ್ಯಾಣ ಕರ್ನಾಟಕದಿಂದ ಕಿತ್ತೂರು ಕರ್ನಾಟಕದ ಕಡೆಗೆ ಕರ್ನಾಟಕ ರಾಜ್ಯ ಜನತಾದ ಕೋರ್ ಕಮಿಟಿ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ದೇವೆ ಅನ್ನೋದನ್ನ ನಮ್ಮ ಹಿರಿಯ ನಾಯಕರಾದಂತ ವೈಶ್ವಿ ದತ್ತಾರವರು ತಮಗೆ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಬಂದು ಇನ್ನೇನ 5 ತಿಂಗಳಾಯ್ತು ಕಾಂಗ್ರೆಸ್ ಸರ್ಕಾರ ಬಹುಮತದ ಸರ್ಕಾರ ಅವರು ಹೇಳಿದ್ರು 30 ವರ್ಷಗಳಿಂದ ಇಷ್ಟು ಬೆಂಬಲ ನಮ್ಮ ಪಕ್ಷಕ್ಕೆ ಸಿಕ್ಕಿರಲಿಲ್ಲ ಈಗ ಸಿಕ್ಕಿದೆ ಅಂತಕಂತ ಉತ್ಸಾಹ ಸಂತೋಷ ಅವರೆಲ್ಲವನ್ನೂ ಕೂಡ ಹೇಳೋ ಜೊತೆಗೆ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಜಾರಿ ತರ್ತಕ್ಕಂತದ್ದೇ ನಮ್ಮ ಗುರಿ 20 ಕ್ಷೇತ್ರಗಳನ್ನು ಲೋಕಸಭೆಯಲ್ಲಿ ಗೆಲ್ತಕ್ಕಂತದ್ದೇ ನಮ್ಮ ಗುರಿ ಅಂತ ಏನು ಇಟ್ಕೊಂಡು ಹೊರಟಿದ್ದಾರೆ ಆದರೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಮೈಸೂರಿನಲ್ಲಿ ವೀರಶೈವ ಮಹಾಸಭಾದವರು ಬಸವ ಜಯಂತಿ ಕಾರ್ಯಕ್ರಮ ಮಾಡಿದ್ರು ಆ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಕೂಡ ಅವರು ಒಂದು ಆತ್ಮಾವಲೋಕನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಅದನ್ನು ಕೂಡ ತಿಳ್ಕೊಂಡಿದ್ದೇನೆ ಅವರು ಏನು ಹೇಳ್ತಾರೆ ಕೃಷಿಯಲ್ಲಿ ಬೆಳವಣಿಗೆ ಆಗದೆ ಕೃಷಿಯಲ್ಲಿ ಬೆಳವಣಿಗೆ ಆಗದೆ ಭಾರತದ ಅಭಿವೃದ್ಧಿ ಸಾಧ್ಯವಾಗದು ಭಾರತದ ಅಭಿವೃದ್ಧಿಯಲ್ಲಿ ಕೃಷಿ ಪಾತ್ರದ ಪಾಲು ಹೆಚ್ಚಾಗಿದೆ ಶೇಕಡ 60 ರಷ್ಟು ಪ್ರಗತಿ ಕೃಷಿ ಮೇಲೆ ಅವಲಂಬಿತವಾಗಿದೆ ಈಗಿರುವಾಗ ರೈತರು ಉದ್ಧಾರವಾಗದೆ ಕೃಷಿ ಕ್ಷೇತ್ರ ಬೆಳವಣಿಗೆ ಆಗದಿದ್ದರೆ ದೇಶದ ಅಭಿವೃದ್ಧಿ ಸಾಧ್ಯವೇ ಆಗದು ಎಂದರು ಕೃಷಿ ಕ್ಷೇತ್ರ ಬೆಳವಣಿಗೆ ಆಗದೆ ದೇಶದ ಅಭಿವೃದ್ಧಿ ಸಾಧ್ಯವೇ ಆಗದು ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಒಟ್ಟಾರೆ ಜಿಡಿಪಿ ಯಲ್ಲಿ ಕೃಷಿ ಕ್ಷೇತ್ರದ ಪಾಲು ಹೆಚ್ಚಾಗಿದೆ ಕೃಷಿ ಕ್ಷೇತ್ರದ ಕೊಡುಗೆ ಕಡಿಮೆ ಆದರೆ ದೇಶದ ಜಿಡಿಪಿ ಕೂಡ ಕಡಿಮೆ ಆಗುತ್ತದೆ ಆದ್ದರಿಂದ ಕೃಷಿ ಕ್ಷೇತ್ರ ಬೆಳವಣಿಗೆ ಸಾಧಿಸುವ ಮೂಲಕ ರೈತ ಬಾಂಧವರು ಉದ್ಧಾರವಾಗಬೇಕು ಈ ಮೂಲಕ ಭಾರತ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಎಂದು ತಿಳಿಸಿದರು ನಾನು ಹೇಳ್ತಿರೋದಲ್ಲ ಇದು ಅವರೇ ಹೇಳಿರತಕ್ಕಂತದ್ದು ಬಸವ ಜಯಂತಿಯ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮಗೆ ಬಾರಿ ಸಂತೋಷ ಆಯಿತು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳ್ತೇನೆ ನೀವು ಬಂದು 5 ತಿಂಗಳಾಯ್ತು ಬೀಕರ ಬರಗಾಲ ರಾಜ್ಯದಲ್ಲಿ ಅವರ ವರದಿ ಸರ್ಕಾರದ ವರದಿ ಪ್ರಕಾರ 40 ಲಕ್ಷ ಹೆಕ್ಟೇರ್ 4000 ಕೋಟಿ ಬೆಳೆ ನಷ್ಟ ಆಗಿದೆ ಅಂತ ಹೇಳಿ ಇದು ರಾಜ್ಯ ಸರ್ಕಾರದವರ ಲೆಕ್ಕಾಚಾರ 40 ಲಕ್ಷ ಹೆಕ್ಟೇರ್ ಒಣಗೋಗಿದೆ ಬೆಳೆ ನಷ್ಟ ಆಗಿದೆ 4000 ಕೋಟಿ ನಷ್ಟ ಆಗಿದೆ 33% ನಷ್ಟ ಆಗಿರತಕ್ಕಂತ 34 ತಾಲೂಕುಗಳು 50% ಗೂ ಹೆಚ್ಚು ನಷ್ಟ ಆಗಿರತಕ್ಕಂತದ್ದು 161 ತಾಲೂಕುಗಳು ಒಟ್ಟು 195 ತಾಲೂಕುಗಳಲ್ಲೇ ಬರ ಪೀಡಿತ ಪ್ರದೇಶ ಆಗಿದ್ದಾವೆ 50% ಗಿಂತ ಹೆಚ್ಚಿಗೆ ಆಗಿರತಕ್ಕಂತ 161 ತಾಲೂಕು 33% ಗಿಂತ ಹೆಚ್ಚಾಗಿರತಕ್ಕಂತ 34 ತಾಲೂಕು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹಿಂದೆಂದು ಕಂಡರಿಯದಂತ ಬರಗಾಲದಲ್ಲಿ ತಾವು ಇದುವರೆಗೆ ಒಂದೇ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಬೆಳೆ ನಷ್ಟ ಪರಿಹಾರ ಕೊಟ್ಟಿಲ್ಲ ನಷ್ಟ ಆದಂತ ರೈತರಿಗೆ ಅವರ ಜಮೀನುಗಳಿಗೆ ಹೋಗಿ ಯಾವುದೇ ಮಂತ್ರಿ ಧೈರ್ಯ ತುಂಬತಕ್ಕಂತ ಕೆಲಸನೂ ಕೂಡ ರಾಜ್ಯ ಸರ್ಕಾರ ಮಾಡಲಿಲ್ಲ